ಈ ತಿಂಗಳು 31 ಆಗಸ್ಟ್ 30 ಸ್ಟಾರ್ಟ್ ಮಾಡಲಿಕ್ಕಿರುವಂತಹ ಗಣೇಶ ಹಬ್ಬ ಸಂಬಂಧವಾಗಿ ಕೆಲವೊಂದು ಸೂಚನೆ ಸಲಹೆಗಳನ್ನು ಪ್ರತಿಯೊಂದು ಇವತ್ತು ಹಿಂದೂ ಮುಖಂಡರಿಗಿಂತ ಹೆಚ್ಚಾಗಿ ಬೇಸಿಕಲಿ ಯಾರ್ಯಾರು ಗಣೇಶ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಮತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ಪ್ರತಿಯೊಂದು ಕಮಿಟಿಯಿಂದ ಒಂದು 2-3 ಜನ ಕರೆದಿದ್ದೀವಿ. ನಿನ್ನೆ ಆಲ್ರೆಡಿ ನಮಗೆ ಸರ್ಕಾರದಿಂದ ಕೆಲವೊಂದು ಆದೇಶಗಳು ಆಲ್ರೆಡಿ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಗಣೇಶ ಇದ ಹಬ್ಬ ರಿಲೇಟೆಡು ಅಪ್ರೂವಲ್ಸ್ ಕೊಡಬೇಕು, ಒಂದು ಜಂಟಿಯಾಗಿ ಕಮಿಟಿ ಫಾರ್ಮ್ ಮಾಡಬೇಕು, ಪೊಲೀಸರು, ರೆವಿನ್ಯೂ ಇಲಾಖೆ, ಮೆಸ್ಕಾಮ್ ಮತ್ತು ಎಲ್ಲ ಇಲಾಖೆಗಳು ಸೇರಿ ಒಂದೇ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ರೀತಿಯಲ್ಲಿ ಅಪ್ಲಿಕೇಶನ್ ತಗೊಂಡು ಸಿಂಗಲ್ ವಿಂಡೋ ಆಗಿ ಅಪ್ಲಿಕೇಶನ್ ಕ್ಲಿಯರ್ ಮಾಡುವುದು. ಇದರಲ್ಲಿ ಇರುವಂಥದ್ರಲ್ಲಿ ಒಂದು ಯಾವ ರೂಟ್ ತಗೋಬಹುದು, ಎರಡನೇದು ಈ ರೂಟ್ ಸಂಬಂಧವಾಗಿ ಈಗ ಎಲೆಕ್ಟ್ರಿಕ್ ವೈರ್ಸ್ ಹ್ಯಾಂಗಿಂಗ್ ಆಗ್ತಾ ಇದೆ ಆ ಥರ ಇದ್ರೆ, ಈಗ ಗಣೇಶ ದೇವರ ಮೂರ್ತಿ ಸಣ್ಣ ದೊಡ್ಡದಿದ್ದರೆ ಆ ರೂಟಲ್ಲಿ ಪಾಸ್ ಆಗ್ಲಿಕ್ಕೆ ಡಿಫಿಕಲ್ಟ್ ಇರ್ತದೆ, ಅದೇ ರೀತಿಯಲ್ಲಿ ಲಾರಿ ಮೇಲೆ ಹಾಕಿದ್ರೆ, ದೊಡ್ಡ ಲಾರಿ ಇದ್ರೆ ಒಳದಾರಿಯಿಂದ ಹೋಗ್ತಾ ಇದ್ರೆ ಲಾರಿ ಟರ್ನ್ ಆಗಲ್ಲ ಅಂತ ಸಮಸ್ಯೆ ಇರ್ತದೆ. ಸೊ ಈ ಥರ ಎಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಆಲ್ರೆಡಿ ಸುಮಾರು ಹಾಸನ ಜಿಲ್ಲೆಯಲ್ಲಿ 1954 ಹಿಸ್ಟ್ರಿ ಇದೆ ಇಲ್ಲಿ ಗಣೇಶ ಹಬ್ಬ ನಡೆಸ್ತಾ ಇರುವಂಥದ್ದು, ಪ್ರತಿ ವರ್ಷ ಶಾಂತಿಯುತವಾಗಿಯೇ ಮಾಡ್ತಾ ಇರುವಂಥದ್ದು. ಸೊ ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ಆತಂಕನೋ ಏನೋ ಡೌಟ್ಸೋ ನಮಗಿಲ್ಲ. ಆದರೂ ಈಗಾಗಲೇ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಕೆಲವೊಂದು ಗೈಡ್ಲೈನ್ಸು ಧ್ವನಿವರ್ತಕ ಬಳಕೆ ಮಾಡೋದು ಬಗ್ಗೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ಗವರ್ನ್ಮೆಂಟ್ ಆದೇಶಗಳು ಏನಿದೆ ಅದರ ಬಗ್ಗೆ ಅವರಿಗೆ ನಾವು ಒಂದು ಮಾಹಿತಿ ಕೊಟ್ಟಿದ್ದೀವಿ. ಎಲ್ಲರ ಕಡೆಯಿಂದನೂ ಸಹಾಯ ಸಹಕರಣಗಳನ್ನು ಕೋರಿದ್ದೇನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಷ ಪೊಲೀಸರ ಜೊತೆ ಪ್ರತಿಯೊಂದು ಕಮಿಟಿಯಲ್ಲೂ, ಪ್ರತಿಯೊಂದು ಗಣೇಶ ಕಮಿಟಿಯಲ್ಲೂ ಅವರದೇ ಆಗಿರುವಂಥ ವಾಲಂಟಿಯರ್ಸಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶಿಸ್ತಾಗಿ ನಡೆಸಲಿಗೋಸ್ಕರ ಆಯೋಜನೆ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಪ್ರತಿಯೊಂದು ಕಮಿಟಿಯವರು ಒಪ್ಕೊಂಡಿದ್ದಾರೆ. ಸೊ ಅವರದೇ ಆಗಿರುವಂಥ ವಾಲಂಟಿಯರ್ಸು ಸಪರೇಟ್ ಟೀ ಶರ್ಟ್ಸ್ ಹಾಕೊಂಡು ವಾಲಂಟಿಯರ್ಸ್ ಅಂತ ರೀತಿಯಲ್ಲಿ ಇದು ಏನು ಮೆರವಣಿಗೆ ಇದೆ, ಮೆರವಣಿಗೆ ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲೂ ಕವರ್ ಮಾಡುವ ರೀತಿಯಲ್ಲಿ ಅವರು ಮಾಡ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಆದೇಶ ಕೊಟ್ಟಿರುವಂಥದ್ದು, ಒಂದು ದಿನ ಪ್ರತಿಷ್ಠಾಪನೆ ಮಾಡಿ ಅದೇ ದಿನ ವಿಸರ್ಜನೆ ಮಾಡೋ ಗಣಪತಿಗಳು ಬಿಟ್ಟು, ಗಣಪತಿ ಮೂರ್ತಿಗಳು ಬಿಟ್ಟು ಉಳಿದ ಎಲ್ಲ ಕಡೆಯೂ CCTV ಅಳವಡಿಸಲಿಕ್ಕೆ ಎಲ್ಲರಿಗೆ ಸೂಚನಾ ಸಲಹೆಯನ್ನು ಕೊಟ್ಟಿದ್ದೇನೆ. 2 CCTVಗಳು ಕಡ್ಡಾಯವಾಗಿ, CCTV ಕ್ಯಾಮರಾಗಳು ಕಡ್ಡಾಯವಾಗಿ ಹಾಕಬೇಕು ಅಂತ ಹೇಳಿದ್ರು. ಒಂದು ಮೂರ್ತಿ ಫೇಸ್ ಮಾಡುವಂಥದ್ದು, ಒಂದು ಪಬ್ಲಿಕ್ ಕಡೆಯಿಂದ ಯಾರ್ಯಾರು ಬರ್ತಾರೆ ದೇವರ ದರ್ಶನ ಮಾಡಲಿಕ್ಕೆ ಅದು 2 ರೀತಿಯಲ್ಲಿ CCTV ಕ್ಯಾಮರಾಗಳನ್ನು ಅಳವಡಿಸಲಿಕ್ಕೆ ಹೇಳಿದ್ದೇನೆ, ಅದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಮತ್ತು ಈಗ ಜಿಲ್ಲಾಡಳಿತ ಲೆವೆಲಲ್ಲಿ ಇನ್ನೊಂದು ಮೀಟಿಂಗ್ ಕರಿತೀವಿ, ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಬಟ್ ಪ್ರಾಥಮಿಕವಾಗಿ ಯಾವ ರೀತಿಯಲ್ಲಿ ಇದೆ ಅಳವಡಿಸಲಿಕ್ಕೆ ಹೇಳಿದ್ದೇನೆ, ಅದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಮತ್ತು ಈಗ ಜಿಲ್ಲಾಡಳಿತ ಲೆವೆಲಲ್ಲಿ ಇನ್ನೊಂದು ಮೀಟಿಂಗ್ ಕರಿತೀವಿ, ಬೇರೆ ಬೇರೆ ರೀತಿಯಲ್ಲಿ ಇರುವಂಥ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಬಟ್ ಪ್ರಾಥಮಿಕವಾಗಿ ಯಾವ ರೀತಿಯಲ್ಲಿ ಇದೆ